ಇದು ನನ್ನ ಪ್ರವಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ಆದರೂ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ಇನ್ನೂ ಹೆಚ್ಚಿನ ಮಟ್ಟದ ಜಾಗೃತೆಯನ್ನು ಸರ್ಕಾರ ಮತ್ತು ಕಾನೂನು ಇನ್ನೂ ಬಿಗಿ ಮಾಡಬೇಕಾಗುತ್ತೆ ಯಾಕೆ ಸಿಚುವೇಶನ್ಗಳು ಹೀಗೆ ಬರುತ್ತೆ ಅಂತ ಹೇಳಿ ಯಾರಿಗೂ ಕನಸು ಬಿದ್ದಿರಲ್ಲ ಒಂದಿಷ್ಟು ಈಗಿನ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಥವಾ ವೆಸ್ಟರ್ನ್ ಕಲ್ಚರ್ನ ಇನ್ಫ್ಲೂಯೆನ್ಸ್ ಇರ್ಬೋದು ಸ್ವೇಚ್ಛಾಭಾವ ಅದು ನಮ್ಮ ಭಾರತದ ಧರ್ಮ ಅಲ್ಲ ವೆಸ್ಟರ್ನ್ ಇನ್ಫ್ಲೂಯೆನ್ಸಿಗೆ ನಮ್ಮ ಯೂತ್ಸ್ ಎಲ್ಲ ಬಲಿ ಇನ್ಫ್ಲೂಯೆನ್ಸಿಗೆ ಒಳಪಟ್ಟಿದ್ರಿಂದ ನಮ್ಮ ಭಾರತ ಅಂದರೆ ಭಾವನೆ ಅಕ್ಕ ತಂಗಿ ತಂದೆ ತಾಯಿ ಪ್ರತಿ ಹೆಣ್ಮಕ್ಕಳನ್ನು ನಮ್ಮವರು ಅಂದ್ಕೊಂಡು ರಾಖಿ ಕಟ್ಟೋ ದೇಶ ಈಗ ಆ ದೇಶದಲ್ಲಿ ಈ ಗೌರ್ಮೆಂಟ್ಗಳನ್ನು ಯಾವುದೇ ಪಕ್ಷಗಳನ್ನು ನಾನು ಬಯಲಿಕ್ಕೆ ಇಷ್ಟಪಡಲ್ಲ ಫಸ್ಟು ನಾವು ಪ್ರತಿಯೊಬ್ಬರು ಓಟ್ ಹಾಕೋರು ಭಾರತದ ಪ್ರಜೆ ಪ್ರಧಾನಿಗಿದ್ದರೆ ರೆಸ್ಪಾನ್ಸಿಬಿಲಿಟಿ ಪ್ರತಿ ಪ್ರಜೆಗೂ ಇದೆ ಹಾಗೆ ನಾವು ತಾತ್ವಿಕವಾಗಿ ನಮ್ಮನ್ನು ನಾವು ನಮ್ಮನ್ನು ವಿವೇಕದಿಂದ ಬಲಪಡಿಸ್ಕೊಂಡ್ರೆ ಇಂಥ ಕೆಟ್ಟ ಭಾವಗಳು ಹೊರಟು ಹೋಗ್ತದೆ ಕಾನೂನು ಕಾಪಾಡೋರಿಗೆ ಡಿಪಾರ್ಟ್ಮೆಂಟ್ ಅವರನ್ನು ಬೈತಾ ಕೂತರೆ ಅವರಿಗೂ ಈ ವಿಚಾರಗಳೇನು ಸಡನ್ ಆಗಿ ಸಿಡ್ಲೊಡ್ದಾಗೆ ಬರೋದಲ್ವ ಇವತ್ತು ಇಲ್ಲೆಲ್ಲೋ ಆಯಿತು ಮೊನ್ನೆ ಹೌದು 2 ವರ್ಷದಿಂದ ಡೆಲ್ಲಿಯಲ್ಲಾಯಿತು ಇದೊಂದು ಲೆಸನ್ ಅನ್ನೋಕ್ಕಿಂತ ಸಿಚುವೇಶನ್ಗಳನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ ಇನ್ನೂ ಬಿಗಿ ಕಾನೂನುಗಳನ್ನು ಹಾಕೋದು ಒಳ್ಳೆಯದು ಅಂತ ಕಾಣುತ್ತೆ ಈಗ ಹೊರದೇಶಗಳಲ್ಲೆಲ್ಲ ಇಂಥ ಪನಿಷ್ಮೆಂಟ್ ಮಾಡಿದರೆ ಬೇಲ್ ಇಲ್ಲ ದುಬಾಯ್ ಅಥವಾ ಯಾವುದೊಂದು ದೇಶ ಇದೆ ಅಲ್ಲಿ ಅಲ್ಲಿ ಥರ ಕಠಿಣ ಕಾನೂನುಗಳನ್ನು ಇಲ್ಲಿ ತಂದರೆ ತಪ್ಪು ಮಾಡಲಿಕ್ಕೆ ಜನ ಹೆದರ್ತಾರೆ ನಮಗೆ ಹೆಂಗೆ ನಮ್ಮ ಕಾನೂನಲ್ಲಿ ಬಚಾವಾಗಲಿಕ್ಕೂ ದಾರಿ ಇದೆ ಒಳಗೆ ಹೋಗಲಿಕ್ಕೂ ದಾರಿ ಇದೆ ನಮ್ಮ ಈ ಕಳ್ಳತನ ಮಾಡೋನು ಪೊಲೀಸ್ಗಿಂತ ಬುದ್ಧಿವಂತ ಇರ್ತಾನೆ ಬಚಾವಾಗೋ ದಾರಿಗಳು ಹೇಗೆ ಅನ್ನೋದು ಮೊದಲು ರೀಡ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಕಾನೂನನ್ನು ಬಿಗಿ ಮಾಡೋದು ಇದರಲ್ಲಿ ಪಕ್ಷಗಳ ಗಲಾಟೆಗಿಂತ ವಿಶ್ವದ ಶಾಂತಿ ಮುಖ್ಯ ಸೊಸೈಟಿಯ ಸ್ತ್ರೀಯರ ರಕ್ಷಣೆ ಮುಖ್ಯ ಯಾಕಂದರೆ ಭಾರತೀಯ ಅಂದರೆ ಹೆಣ್ಣು ಅಂತ ಆ ಹೆಣ್ಣು ಇನ್ನೂ ಸುರಕ್ಷಿತವಾಗಿ ಹೋಗಬೇಕಂದ್ರೆ ಯಾವ ಅನುಕಂಪವೂ ಇಲ್ಲದೆ ಪಕ್ಷ ಭೇದ ಇಲ್ಲದೆ ಕಾನೂನನ್ನು ಬಿಗಿಪಡಿಸ್ತಾ ಹೋಗೋದೇ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಮುಕ್ತಿ ಮಂದಿರ ಡಿಕೆ ಶಿವಕುಮಾರ ಮುಕ್ತಿ ಮಂದಿರ ಡಿಕೆ ಶಿವಕುಮಾರ ಮತ್ತೆ ಎದ್ದು ಕ್ಲಾಸ್ ಮುಗಿದ
ಕಾರ್ಯಕ್ರಮ ಬರಬೇಕಾದ್ರೆ ಅನಿಲ್ ಬಹಳ ಸಂತೋಷ ಎಲ್ಲರೂ ಬರ್ತಾರೆ.